ನಾನು ಇವತ್ತು ನಿಮಗೆ ಪುರುಷರಲ್ಲಿ ಸಾಮಾನ್ಯವಾದ ಲೈಂಗಿಕ ಸಮಸ್ಯೆಗಳು ಏನಿರುತ್ತೆ ಅಂತ ತಿಳಿಸುತ್ತೇನೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಡಾಕ್ಟರ್ ಸಿಮ್ರನ್ ಶಾಮ್ನೂರ್. ನಾನು ಒಬ್ಬ ವೈದ್ಯ ಮತ್ತು ಆಲೋ ಹೆಲ್ತ್ ಅಲ್ಲಿ ಒಬ್ಬ ಸರ್ಟಿಫೈಡ್ ಸೆಕ್ಸಾಲಜಿಸ್ಟ್. ಲೈಂಗಿಕ ಸಮಸ್ಯೆಗಳಲ್ಲಿ ಚಿಕಿತ್ಸೆ ನೀಡುವಲು ನನಗೆ 5ಕ್ಕೂ ಹೆಚ್ಚು ವರ್ಷಗಳ ಅನುಭವವಿದೆ. ನಂಬರ್ 1, ಇರೆಕ್ಟೈಲ್ ಡಿಸ್ಫಂಕ್ಷನ್. ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಅಂದ್ರೆ ಇರೆಕ್ಷನ್ ಬರ್ಲಿಕ್ಕೇನೆ ತೊಂದರೆ ಆಗಬಹುದು, ಅಥವಾ ಬರುತ್ತೆ ಬಟ್ ಮೇಂಟೈನ್ ಮಾಡಲಿಕ್ಕೆ ತೊಂದರೆ ಆಗ್ಬಹುದು. ನಂಬರ್ 2, ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಅಂದ್ರೆ ಅದೇನು ಸೆಕ್ಸ್ ಇನ್ ಟೈಮಿಂಗ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಕಮ್ಮಿ ಆದರೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಬರಲಿಲ್ಲ ಅಂತ ಅಂದಾಗ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ನಂಬರ್ 3, ಲೋ ಸೆಕ್ಷುವಲ್ ಡಿಸೈರ್ ಅಂತ ಅಂದರೆ ನಿಮ್ಮ ಒಂದು ಇಚ್ಛೆ ಇರುತ್ತೆ, ಇಂಟಿಮೇಟ್ ಆಗುವಂಥ ಇಚ್ಛೆ ಅಕಸ್ಮಾತ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅಂದರೆ ಲೋ ಸೆಕ್ಷುವಲ್ ಡಿಸೈರ್ ಅಂತ ಹೇಳ್ತೀವಿ. ಇನ್ನೊಂದಿಷ್ಟು ಸಾಮಾನ್ಯವಾದ ಲೈಂಗಿಕ ಸಮಸ್ಯೆಗಳಂತಂದರೆ ಪಾರ್ನ್ ಅಡಿಕ್ಷನ್ ಇರಬಹುದು, ಕಂಪಲ್ಸಿವ್ ಮಾಸ್ಟರ್ಬೇಷನ್ ಇರ್ಬೋದು, ಅಥವಾ ಎಕ್ಸೆಸಿವ್ ಮಾಸ್ಟರ್ಬೇಷನ್ ಇರಬಹುದು, ಅಥವಾ ಡಿಲೇಡ್ ಇಜಾಕ್ಯುಲೇಷನ್ ಅಂತ ಇರಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಇರಬಹುದು, ಅಥವಾ ಆನ್ ಇಜಾಕ್ಯುಲೇಷನ್ ಅಂತಲೂ ಇರಬಹುದು. ನಿಮಗೂ ಈ ಥರ ಒಂದಿಷ್ಟು ಲೈಂಗಿಕ ಸಮಸ್ಯೆಗಳಿದೆ ಅಂತ ಅಂದರೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಕನ್ಸಲ್ಟೇಷನ್ ಇವತ್ತೇ ಬುಕ್ ಮಾಡಿ.